ಅವರೆಲ್ಲ ಅಂತಿಮ ವರ್ಷದ ಎಂಬಿಬಿಎಸ್ ವಿದ್ಯಾರ್ಥಿಗಳು ಇನ್ನೊಂದು ವರ್ಷ ಕಳೆದಿದ್ರೆ ಅವರೆಲ್ಲ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡೋ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅಡ್ಡದಾರಿ ಹಿಡಿದಿದ್ದ ವಿದ್ಯಾರ್ಥಿಗಳು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಯಾಕೆ ಅಂತೀರ? ಡೀಟೇಲ್ಸ್ ನೋಡಿ. ವೈದ್ಯರಾಗಬೇಕಿದ್ದವರು ಪೊಲೀಸರ ಅತಿಥಿ. ಗಾಂಜಾ ಮಾರಾಟ ಮಾಡ್ತಾ ಇದ್ದ ಐವರ ಬಂಧನ. ಶಿವಮೊಗ್ಗ ಗ್ರಾಮಾಂತರ ಪೊಲೀಸರ ಕಾರ್ಯಾಚರಣೆ. ಶಿವಮೊಗ್ಗಕ್ಕೆ ಎಂಬಿಬಿಎಸ್ ವ್ಯಾಸಂಗ ಮಾಡಬೇಕು ಅಂತ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ಹೊರ ರಾಜ್ಯದಿಂದ ವಿದ್ಯಾರ್ಥಿಗಳು ಆಗಮಿಸಿದ್ರು. ಹೆತ್ತವರು ಕೂಡ ತಮ್ಮ ಮಕ್ಕಳು ಡಾಕ್ಟರ್ ಆಗ್ತಾರೆ ಅನ್ನೋ ಕನಸು ಕಂಡಿದ್ರು. ಶಿವಮೊಗ್ಗದ ಖಾಸಗಿ ಕಾಲೇಜಿಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಎಂಬಿಬಿಎಸ್ ಪದವಿಗೆ ಸೇರಿದ್ರು. ಆದರೆ ಈ ವಿದ್ಯಾರ್ಥಿಗಳು ಮಾತ್ರ ಮಾಡ್ತಾ ಇದ್ದಿದ್ದು ತಾವು ವಾಸವಿದ್ದ ಮನೆಯಲ್ಲಿಯೇ ಗಾಂಜಾ ಬೆಳೆದು ಗಾಂಜಾ ಮಾರಾಟ ಮಾಡ್ತಾ ಇದ್ರು. ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳಾದ ಅಬ್ದುಲ್ ಖಯ್ಯಂ, ಅರ್ಪಿತಾ, ವಿಘ್ನರಾಜ್, ವಿನೋದ್ ಕುಮಾರ್, ಪಾಂಡಿದೊರೆ ಎಂಬ ಐವರು ವೈದ್ಯಕೀಯ ವಿದ್ಯಾರ್ಥಿಗಳು ಗಾಂಜಾ ಪ್ರಕರಣದಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರೆ. ಅಬ್ದುಲ್ ಖಯ್ಯಂ, ವಿಘ್ನರಾಜ್ ಹಾಗೂ ಅರ್ಪಿತಾ ಈ ಮೂವರು ಶಿವಮೊಗ್ಗದ ಶಿವಗಂಗಾ ಲೇಔಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ವಾಸವಿದ್ದ ಮನೆಯಲ್ಲಿಯೇ ಪಾಟ್ನಲ್ಲಿ ಗಾಂಜಾ ಬೆಳೆದು ಅದಕ್ಕೆ ಫ್ಯಾನ್ ಹಾಕಿ ಒಣಗಿಸಿ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತಿದ್ರು. ಇವರ ಬಳಿ ಗಾಂಜಾ ಕೊಳ್ಳೋಕೆ ಪಾಂಡಿದೊರೈ ಹಾಗೂ ವಿನೋದ್ ಕುಮಾರ್ ಆಗಮಿಸಿದ್ರು. ಅದರಲ್ಲಿ ಇಬ್ರು ಆರೋಪಿತರನ್ನ ನಾವು ಬಂಧಿಸಿದೀವಿ. ಒಬ್ರು ಅಬ್ದುಲ್ಲಾ ಅಂತಂದು, ಇನ್ನೊಬ್ರು ಅರ್ಪಿತಾ ಅಂತಂದು. ಇವರಿಬ್ರು ಒಂದೇ ಪ್ಲೇಸ್ನಲ್ಲಿ ಉಳ್ಕೊಂಡಿರ್ತಾರೆ ಕೂಡ. ಅಲ್ಲಿಂದ ಸುಮಾರು 450 ಗ್ರಾಮ್ನಷ್ಟು ಗಾಂಜಾನ, ಅಂದರೆ ಡ್ರೈ ಗಾಂಜಾನ ನಾವು ಸೀಜರ್ ಮಾಡ್ಕೊಂಡಿರ್ತೀವಿ. ಇವ್ರ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ, ಯಾವುದೇ ರೀತಿ ಕ್ರಿಮಿನಲ್ ಹಿಸ್ಟ್ರಿ ಇರೋದಿಲ್ಲ, ಬಟ್ ಫೈನಲ್ ಇಯರ್ MBBSನ ಮುಗಿಸಿ ಇಂಟರ್ನ್ಶಿಪ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಒಂದು ಲೋಕಲ್ ಕಾಲೇಜಲ್ಲಿ ಮಾಡ್ತಾ ಇರ್ತಾರೆ. ಖಚಿತ ಮಾಹಿತಿಯ ಮೇರೆಗೆ ಶಿವಗಂಗಾ ಲೇಔಟ್ ನಿವಾಸದ ಮೇಲೆ ದಾಳಿ ನಡೆಸಿದ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಆರೋಪಿಗಳಿಂದ 6,000 ರೂಪಾಯಿ ಮೌಲ್ಯದ ಹಸಿ ಗಾಂಜಾ, 20,000 ರೂಪಾಯಿ ಮೌಲ್ಯದ ಒಣಗಾಂಜಾ, 30,000 ರೂಪಾಯಿ ಮೌಲ್ಯದ ಚರಸ್, ಸಿರಿಂಜ್ಗಳು, ಹುಕ್ಕ ಕೊಳವೆ, 6 ಟೇಬಲ್ ಫ್ಯಾನ್ ಸೇರಿದಂತೆ ಇತರೆ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮೆಡಿಕಲ್ ಕಾಲೇಜ್ ಎದುರುಗಡೆನೇ ಒಂದು ರೂಮ್ನ, ಒಂದು ಮನೆನ ರೆಂಟಿಗೆ ತಗೊಂಡಿರ್ತಾರೆ. ರೆಂಟಿಗೆ ತಗೊಂಡು ಒಂದು ರೂಮ್ನಲ್ಲಿ ಅಲ್ಲಿ ಟೆಂಟನ್ನು ಇಟ್ಕೊಂಡು ಈ ಆರ್ಟಿಫಿಷಿಯಲ್ ಸನ್ಲೈಟ್ಗೆ ಅಂತಂದು ಸ್ಪೆಷಲ್ ಲೈಟ್ಸ್ ಬರುತ್ತೆ, ಆ ಲೈಟ್ಸ್ನೆಲ್ಲ ಅದನ್ನು ಹಾಕ್ಕೊಂಡು ಅಲ್ಲಿ ಕೆಲವು ವೆಬ್ಸೈಟ್ಸಿಂದ ಗಾಂಜಾ ಸೀಡ್ಸನ್ನು ಇವರು ಪ್ರೊಕ್ಯೂರ್ ಮಾಡ್ಕೊಂಡಿರ್ತಾರೆ, ಆರ್ಡರ್ ಮಾಡ್ಕೊಂಡು ಆನ್ಲೈನ್ನಲ್ಲಿ ಆ ಪಾಟ್ನಲ್ಲಿ ಇಟ್ಟು, ಮತ್ತು ಫರ್ಟಿಲೈಸರ್ ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿರ್ತಾರೆ. ಮತ್ತು ಆ ಟೆಂಟ್ ಒಳಗಡೆ ಈ ಫ್ಯಾನ್ಸ್ ಎಲ್ಲ ಹಾಕ್ಕೊಂಡು ಟೆಂಪ್ರೇಚರ್ ಕಂಟ್ರೋಲ್ಡ್ ಯೂನಿಟ್ ಟೈಪ್ ಮಾಡಿಕೊಂಡು ಅದರಲ್ಲಿ ಗಾಂಜಾನ ಬೆಳೀತಾ ಇರ್ತಾರೆ. ಅದರಲ್ಲಿ ಒಂದು 3 ಫುಲ್ಲಿ ಗ್ರೋನ್ ಗಾಂಜಾ ಪ್ಲಾಂಟ್ಸ್ ನಮಗೆ ಸಿಕ್ಕಿದೆ. ಅದರ ಜೊತೆ ಅದು ಸಾಕಷ್ಟು ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ. ಒಟ್ಟಿನಲ್ಲಿ ವೈದ್ಯಕೀಯ ಪದವಿ ಪಡೆದು ವೈದ್ಯರಾಗಬೇಕಾಗಿದ್ದ ಈ 5 ಜನ ಗಾಂಜಾ ಬೆಳೆದು ಮಾಡಬಾರದ ಕೆಲಸ ಮಾಡೋಕೆ ಹೋಗಿ ಪೊಲೀಸರ ಅತಿಥಿಯಾಗಿದ್ದು ಮಾತ್ರ ದುರಂತವೇ ಸರಿ. ಶಶಿಧರ್, ಪಬ್ಲಿಕ್ ಟಿವಿ, ಶಿವಮೊಗ್ಗ.